ಓಂ ಶಾಂತಿ. ಮುರುಳಿ ದಿನಾಂಕ 27/8/2018. ಶಿವ ಭಗವಾನ್ ವಾಚ್. ಮಧುರ ಮಕ್ಕಳೇ, ಶ್ರೀಮತದಂತೆ ನಡೆದು ಜ್ಞಾನದ ಗಂಧವನ್ನು ತೆಯ್ಯುವುದೇ ಸ್ವರಾಜ್ಯವನ್ನು ಪ್ರಾಪ್ತಿ ಮಾಡಿಕೊಳ್ಳುವುದಾಗಿದೆ, ಅಥವಾ ಪವಿತ್ರರಾದಾಗ ಸ್ವರಾಜ್ಯ ಪ್ರಾಪ್ತಿಯಾಗುತ್ತದೆ. ನೀವು ಪವಿತ್ರತೆಯ ಪ್ರತಿಜ್ಞೆಯನ್ನು ಮಾಡಿ, ಆಗ ಸೂರ್ಯವಂಶಿ ಮನೆತನದ ತಿಲಕ ನಿಮಗೆ ಪ್ರಾಪ್ತಿಯಾಗುತ್ತದೆ. ಪ್ರಶ್ನೆ: ಮಕ್ಕಳಾದ ನಿಮಗೆ ಯಾರು ರಾಖಿಯನ್ನು ಕಟ್ಟುತ್ತಾರೆ, ಯಾರು ತಿಲಕವನ್ನು ಹಚ್ಚುತ್ತಾರೆ, ಮತ್ತು ರಕ್ಷಾಬಂಧನದಲ್ಲಿ ಮುಖವನ್ನು ಸಿಹಿ ಮಾಡಿಕೊಳ್ಳುವಂತಹ ಪದ್ಧತಿ ಏಕೆ ಇದೆ? ಉತ್ತರ: ನಿಮಗೆ ದೊಡ್ಡ ತಾಯಿಯಾದಂತಹ ಬ್ರಹ್ಮಾ ತಾಯಿ ರಾಖಿಯನ್ನು ಕಟ್ಟುತ್ತಾರೆ, ನಿಮ್ಮನ್ನು ಪವಿತ್ರ ಮಾಡುತ್ತಾರೆ, ಮತ್ತು ಯಾವಾಗ ನೀವು ಪವಿತ್ರರಾಗುವಂತಹ ಪ್ರತಿಜ್ಞೆಯನ್ನು ಮಾಡುತ್ತೀರೋ, ಆಗ ಸ್ವಯಂ ಪರಮಾತ್ಮ ತಂದೆ ನಿಮಗೆ ಸ್ವರಾಜ್ಯದ ತಿಲಕವನ್ನು ಹಚ್ಚುತ್ತಾರೆ. ಮುಖವನ್ನು ಮಧುರ ಮಾಡಿಕೊಳ್ಳುವುದು ಅಂದರೆ ಸರ್ವ ವರದಾನಗಳನ್ನು ಕೊಡುವುದು. ತಂದೆ ಸ್ವರಾಜ್ಯದ ತಿಲಕದ ಜೊತೆ ಜೊತೆಗೆ ಸರ್ವ ವರದಾನಗಳನ್ನು ನಿಮಗೆ ಕೊಟ್ಟಿದ್ದಾರೆ. ಇದರ ನೆನಪಾರ್ಥವಾಗಿ ರಕ್ಷಾಬಂಧನದ ಸಮಯದಲ್ಲಿ ಮುಖವನ್ನು ಮಧುರ ಮಾಡಿಕೊಳ್ಳುವಂತಹ ಪದ್ಧತಿ ನಡೆಯುತ್ತಾ ಬಂದಿದೆ. ಇಂದಿನ ಗೀತೆಯಾಗಿದೆ: ಒಂದು ಕಡೆ ಪ್ರೀತಿ, ಇನ್ನೊಂದು ಕಡೆ ಜಗತ್ತಿದೆ. ಓಂ ಶಾಂತಿ. ಭಗವಾನ್ ವಾಚ್. ಒಳ್ಳೆಯದು. ಭಗವಂತನಿಗೆ ಹೆಸರೂ ಕೂಡ ಬೇಕು ತಾನೆ, ಏಕೆಂದರೆ ಭಗವಂತ ಒಬ್ಬರೇ ಆಗಿದ್ದಾರೆ. ಭಗವಂತ ಎನ್ನುವುದು ಒಬ್ಬ ತಂದೆಯ ಹೆಸರಾಗಿದೆ. ಮನುಷ್ಯರಿಗೆ ಅನೇಕ ಹೆಸರುಗಳಿರುತ್ತದೆ. ಮನುಷ್ಯರು ಹೇಗೆ ಶರೀರವನ್ನು ಧಾರಣೆ ಮಾಡುತ್ತಾ ಹೋಗುತ್ತಾರೆ, ಹಾಗೆ ಅವರ ಹೆಸರು ಬದಲಾಗುತ್ತಾ ಹೋಗುತ್ತದೆ. ಶರೀರ ಅಂತೂ ಅವಶ್ಯವಾಗಿ ಎಲ್ಲರಿಗೂ ಇದೆ, ಮತ್ತು ಎಲ್ಲರೂ ಜನನ ಮರಣದಲ್ಲಿ ಬರುತ್ತಾರೆ. ಪ್ರತಿಯೊಬ್ಬರಿಗೂ ಕೂಡ ಅನೇಕ ಹೆಸರುಗಳು ಸಿಗುತ್ತದೆ. ಒಂದೊಂದು ಜನ್ಮದಲ್ಲಿ ಒಂದೊಂದು ಹೆಸರು. ಪ್ರೀತಿ ಕೂಡ ಬಹಳಷ್ಟು ಜನರ ಜೊತೆ ಜೋಡಣೆ ಆಗುತ್ತದೆ. ಚಾಚಾ, ಮಾಮ, ಕಾಕ, ಗುರು, ಗೋಸಾಯಿ ಮುಂತಾದವರ ಜೊತೆ ಪ್ರೀತಿ ಜೋಡಣೆ ಆಗುತ್ತದೆ. ಎಷ್ಟೊಂದು ಸಂಬಂಧಿಗಳು ಇದ್ದಾರೆ ಜಗತ್ತಿನಲ್ಲಿ. ಈಗ ಇಲ್ಲಂತೂ ಒಬ್ಬ ಸಂಬಂಧಿ ಪರಮಾತ್ಮ ಆಗಿದ್ದಾರೆ. ಅನೇಕ ಸಂಬಂಧಗಳು ನಮ್ಮನ್ನು ಕೆಳಗೆ ಕರೆದುಕೊಂಡು ಬರುತ್ತದೆ, ನಾವು ಕೆಳಗೆ ಬೀಳುತ್ತಾ ಇರುತ್ತೇವೆ. ಈಗ ಇಲ್ಲಂತೂ ಒಂದೇ ಸಂಬಂಧ ಇದೆ, ಶ್ರೇಷ್ಠಾತಿ ಶ್ರೇಷ್ಠ ಸಂಬಂಧ. ಈ ಸಂಬಂಧ ನಮ್ಮನ್ನು ಶ್ರೇಷ್ಠ ಸ್ಥಾನಕ್ಕೆ ಕರೆದುಕೊಂಡು ಹೋಗುತ್ತದೆ. ಈಗ ನೀವು ಜೀವಾತ್ಮರು, ನಿಮ್ಮ ಪ್ರೀತಿಯನ್ನು ಜೋಡಣೆ ಮಾಡಿದ್ದೀರಾ ಒಬ್ಬ ಪರಂಪಿತ ಪರಮಾತ್ಮನ ಜೊತೆಗೆ. ಅವರು ನಮ್ಮನ್ನು ಶ್ರೇಷ್ಠ ಸ್ಥಾನಕ್ಕೆ ಕರೆದುಕೊಂಡು ಹೋಗುತ್ತಾರೆ, ಏಕೆಂದರೆ ಅವರು ಪರಮಧಾಮದ ನಿವಾಸಿಯಾಗಿದ್ದಾರೆ. ಇದಂತೂ ನಿಶ್ಚಯ ಇದೆ ತಾನೆ. ಒಂದು ವೇಳೆ ಗೊತ್ತಿಲ್ಲ ಪರಮಾತ್ಮ ಎಲ್ಲಿದ್ದಾರೋ ಎಂದು ಹೇಳಿದರೆ, ನೀವು ಎಲ್ಲಿಂದ ಬಂದಿದ್ದೀರಾ, ಮೇಲಿನಿಂದ ಬಂದಿದ್ದೀರೋ ಅಥವಾ ಇಲ್ಲಿಂದಲೇ ಬಂದಿದ್ದೀರೋ? ನಮ್ಮೆಲ್ಲರ ನಿಜವಾದ ಮನೆ ಅಂದರೆ ಶ್ರೇಷ್ಠಾತಿ ಶ್ರೇಷ್ಠ ಮನೆ ಪರಮಧಾಮ, ಮೂಲವತನ ಆಗಿದೆ. ನಾವೆಲ್ಲರೂ ಮೂಲವತನದ ನಿವಾಸಿಗಳಾಗಿದ್ದೇವೆ. ಮಧ್ಯದಲ್ಲಿ ಸೂಕ್ಷ್ಮ ವತನ ಇದೆ, ಇನ್ನು ಇದು ಸ್ಥೂಲ ವತನ ಆಗಿದೆ. ಅವಶ್ಯವಾಗಿ ನಾವೆಲ್ಲರೂ ಆ ಪರಮಧಾಮದಿಂದ ಈ ಸೃಷ್ಟಿಗೆ ಬಂದಿದ್ದೇವೆ. ಭಿನ್ನ ಭಿನ್ನ ಹೆಸರು ರೂಪಗಳನ್ನು ಆ ತಂದೆಯ ಮೂಲಕ ಪ್ರಾಪ್ತಿ ಮಾಡಿಕೊಳ್ಳುತ್ತೇವೆ. ಈಗ ನಮ್ಮ 84 ಜನ್ಮ ಪೂರ್ಣ ಆಯಿತು. ಈಗ ಪುನಃ ನಾವು ವಾಪಸ್ ಹೋಗಬೇಕಾಗಿದೆ. ಈಗ ನಿಮ್ಮ ಪ್ರೀತಿ ಒಬ್ಬ ಪರಮಾತ್ಮ ತಂದೆಯ ಜೊತೆಗೆ ಜೋಡಣೆಯಾಗಿದೆ. ನಿಮಗೆ ಗೊತ್ತಿದೆ, ನಾವು ಮಾತ್ಪಿತ ಆದಂತಹ ಪರಮಾತ್ಮನ ಸಮ್ಮುಖದಲ್ಲಿ ಕುಳಿತಿದ್ದೇವೆ. ನಿಮಗೆ ಇದು ಕೂಡ ಗೊತ್ತಿದೆ, ಮೊಟ್ಟ ಮೊದಲು ನಾವು ಪವಿತ್ರತೆಯ ರಾಖಿಯನ್ನು ಕಟ್ಟಿಕೊಳ್ಳುತ್ತೇವೆ. ತಂದೆ ಹೇಳುತ್ತಾರೆ, ಹೇ ಮಕ್ಕಳೇ, ಈ ಕಾಮ ಮಹಾಶತ್ರುವಿನ ಮೇಲೆ ವಿಜಯ ಪಡೆದುಕೊಳ್ಳಿ, ಅಥವಾ ಮಾಯಾ ರಾವಣನ ಮೇಲೆ ವಿಜಯ ಪಡೆದುಕೊಳ್ಳಿ. ಅದಕ್ಕೋಸ್ಕರ ಪುರುಷಾರ್ಥ ಮಾಡಬೇಕು. ಇಲ್ಲಿ ಅಂಧಶ್ರದ್ಧೆಯ ಮಾತಿಲ್ಲ. ಅವಶ್ಯವಾಗಿ ತಂದೆಯನ್ನು ನೆನಪು ಮಾಡಬೇಕು. ತಂದೆ ಹೇಳುತ್ತಾರೆ, ನಾನು ಬ್ರಹ್ಮನ ಮೂಲಕ ನಿಮಗೆ ರಾಖಿಯನ್ನು ಕಟ್ಟುತ್ತೇನೆ. ಇದಕ್ಕೆ ಹೇಳಲಾಗುತ್ತದೆ ರಾಖಿಯನ್ನು ಕಟ್ಟುವ ಉತ್ಸವ, ಹಬ್ಬ ಎಂದು. ಪವಿತ್ರತೆಯ ಪ್ರತಿಜ್ಞೆಯನ್ನು ಮಾಡುವಂತಹ ಉತ್ಸವ ಇದಾಗಿದೆ. ನಂತರ ಏನಾಗುತ್ತದೆ? ಸ್ವರಾಜ್ಯವನ್ನು ಪ್ರಾಪ್ತಿ ಮಾಡಿಕೊಳ್ಳುವುದಕ್ಕೋಸ್ಕರ ತಂದೆ ತಿಲಕವನ್ನು ಹಚ್ಚುತ್ತಾರೆ. ಈಗ ನಾವು ಆ ತಂದೆಯ ಸಮ್ಮುಖದಲ್ಲಿ ಕುಳಿತಿದ್ದೇವೆ. ನಿಮಗೆ ಗೊತ್ತಿದೆ, ಪವಿತ್ರತೆಗೋಸ್ಕರ ಕಷ್ಟವನ್ನೂ ಕೂಡ ಸಹನೆ ಮಾಡಿಕೊಳ್ಳಬೇಕು. ನಿಮ್ಮ ಮಿತ್ರ ಸಂಬಂಧಿಗಳೇ ಪವಿತ್ರತೆಯ ಕಾರಣ, ನಿಮ್ಮ ಶತ್ರುಗಳಾಗಿ ಬಿಡುತ್ತಾರೆ. ಇಲ್ಲಿ ಪರಮಾತ್ಮ ತಂದೆ ಡೈರೆಕ್ಟ್ ಆಗಿ ಹೇಳುತ್ತಾರೆ, ಮಕ್ಕಳೇ ಪವಿತ್ರರಾಗಿ. ಬೇಹದ್ದಿನ ತಂದೆ ಶಿವತಂದೆ ಬಂದು ನಿಮಗೆ ಸತ್ಯ ಸ್ವರಾಜ್ಯವನ್ನು ನೀಡುತ್ತಿದ್ದಾರೆ. ಆತ್ಮಕ್ಕೆ ರಾಜ್ಯ ಪ್ರಾಪ್ತಿಯಾಗುತ್ತದೆ. ಈಗ ಜಗತ್ತಿನ ಆತ್ಮರು ಎಲ್ಲವನ್ನೂ ಕಳೆದುಕೊಂಡು ಭಿಕ್ಷುಕರಾಗಿ ಬಿಟ್ಟಿದ್ದಾರೆ. ರಕ್ಷಾಬಂಧನ ಅಂದರೆ ರಾಖಿ ಹಬ್ಬವನ್ನು ರಾಖಿ ಉತ್ಸವ ಎಂದು ಕರೆಯುವುದಿಲ್ಲ.
ಉತ್ಸವದಲ್ಲಿ ಬಹಳಷ್ಟು ಖರ್ಚು ಮಾಡುತ್ತಾರೆ. ಈಗ ಪವಿತ್ರತೆ ರಾಖಿಯನ್ನು ಕಟ್ಟಿಕೊಳ್ಳುವ ಮಾತಿನಲ್ಲಿ ಯಾವ ಖರ್ಚು ಇಲ್ಲ. ತಂದೆ ಸ್ವಯಂ ಹೇಳುತ್ತಾರೆ, ಮಕ್ಕಳೇ ನೀವು ನನ್ನ ಜೊತೆ ಪ್ರತಿಜ್ಞೆ ಮಾಡಿ, ನಂತರ ನೀವು ಸ್ವರಾಜ್ಯವನ್ನು ಪ್ರಾಪ್ತಿ ಮಾಡಿಕೊಳ್ಳುತ್ತೀರಾ. ಸ್ವರಾಜ್ಯದ ತಿಲಕ ಸ್ವಯಂ ತಂದೆ ಮಕ್ಕಳಿಗೆ ಕೊಡುತ್ತಾರೆ. ಮಕ್ಕಳಿಗೆ ಬಾಬಾ ಸಾಕ್ಷಾತ್ಕಾರವನ್ನು ಕೂಡ ಮಾಡಿಸಿದ್ದರು. ಸತ್ಯಯುಗದಲ್ಲಿ ಹೇಗೆ ತಂದೆ ಮಕ್ಕಳಿಗೆ ತಿಲಕವನ್ನು ಹಚ್ಚಿ ಸಿಂಹಾಸನದ ಮೇಲೆ ಕೂರಿಸುತ್ತಾರೆ ಎಂದು. ಅಂದ ಮೇಲೆ ಯಾರು ಸೂರ್ಯವಂಶಿಗಳಾಗುತ್ತಾರೋ ಅವರೇ ಸಿಂಹಾಸನದ ಮೇಲೆ ಕುಳಿತುಕೊಳ್ಳುತ್ತಾರೆ. ತಂದೆ ತಾಯಿ ಮಕ್ಕಳಿಗೆ ರಾಜ್ಯಭಾಗ್ಯವನ್ನು ಕೊಡುತ್ತಾರೆ, ತಿಳಿದುಕೊಂಡಿದ್ದಾರೆ ಮಕ್ಕಳೇ ನಮ್ಮ ಸಿಂಹಾಸನಕ್ಕೆ ಅಧಿಕಾರಿಗಳಾಗುತ್ತಾರೆ. ಇಲ್ಲೂ ಕೂಡ ಸ್ವಯಂ ತಂದೆ ಬಂದು ಆತ್ಮರಿಗೆ ಜ್ಞಾನಾಮೃತವನ್ನು ಕೊಟ್ಟು ಜ್ಞಾನಾಮೃತದಿಂದ ಸ್ವಚ್ಛ ಮಾಡುತ್ತಾರೆ. ಜ್ಞಾನಾಮೃತ ಅಂದರೆ ಇದು ಜಲ ಅಲ್ಲ, ನೀರಲ್ಲ. ತಂದೆ ಹೇಳುತ್ತಾರೆ, ನೀವು 63 ಜನ್ಮ ವಿಷದ ಸಾಗರದಲ್ಲಿ ಮುಳುಗಿ ಪೆಟ್ಟು ತಿಂದಿದ್ದೀರಾ. ಕಳೆದು ಹೋಗಿ ಸಿಕ್ಕಂತಹ ಮಕ್ಕಳೇ, ಈಗ ನಿಮ್ಮ 84 ಜನ್ಮ ಪೂರ್ಣ ಆಗಿದೆ. ಈಗ ಇದು ನಿಮ್ಮ ಅಂತಿಮ ಜನ್ಮ. ಈಗ ಪವಿತ್ರರಾಗಿ ನನ್ನ ಮತದಂತೆ ನಡೆಯಿರಿ. ನೀವು ಸ್ವರಾಜ್ಯವನ್ನು ಪಡೆದುಕೊಳ್ಳುವುದಕ್ಕೋಸ್ಕರ ತಂದೆಯ ಬಳಿ ಬಂದಿದ್ದೀರಾ. ರಾಜನ ಬಳಿ ಮಕ್ಕಳು ಹುಟ್ಟುತ್ತದೆ ತಾನೆ. ಮಗು ರಾಜನ ಬಳಿ ಹುಟ್ಟಿದಾಗ ಆ ಮಗು ತಿಳಿದುಕೊಳ್ಳುತ್ತದೆ, ನಾನು ರಾಜ್ಯ ಪದವಿಯನ್ನು ಪಡೆದುಕೊಳ್ಳುತ್ತೇನೆ ಎಂದು. ಆದರೆ ಅದಕ್ಕೆ ಸ್ವರಾಜ್ಯ ಎಂದು ಕರೆಯುವುದಿಲ್ಲ. ಸ್ವ ಅಂದರೆ ಆತ್ಮ, ಆತ್ಮಕ್ಕೆ ರಾಜ್ಯ ಸಿಕ್ಕಿದೆ. ಆದರೆ ಜ್ಞಾನ ಗೊತ್ತಿಲ್ಲ. ನಾನು ಆತ್ಮ, ರಾಜಕುಮಾರನ ಶರೀರ ಧಾರಣೆ ಮಾಡಿಕೊಂಡಿದ್ದೇನೆ. ಮಹಾರಾಜ ಮಹಾರಾಣಿ ಆಗುವುದಕ್ಕೋಸ್ಕರ ಎನ್ನುವ ಜ್ಞಾನ ಸತ್ಯಯುಗದಲ್ಲಿ ಇರುವುದಿಲ್ಲ. ತಿಲಕದ ಉತ್ಸವವನ್ನೂ ಕೂಡ ಮಾಡಲಾಗುತ್ತದೆ. ಮಕ್ಕಳು ಈಗ ಜ್ಞಾನದ ಗಂಧವನ್ನು ತೆಯ್ಯುತ್ತೀರಾ, ಪವಿತ್ರರಾಗುತ್ತೀರಾ, ಶ್ರೀಮತದಂತೆ ನಡೆಯುತ್ತೀರಾ. ಆಗ ತಂದೆ ನಿಮಗೆ ತಿಲಕ ಹಚ್ಚುತ್ತಾರೆ. ತಂದೆ ಸ್ವಯಂ ರಾಜ್ಯಭಾಗ್ಯವನ್ನು ಪ್ರಾಪ್ತಿ ಮಾಡಿಕೊಳ್ಳುವುದಿಲ್ಲ, ಸ್ವಯಂ ಸಿಂಹಾಸನದ ಮೇಲೆ ಕುಳಿತುಕೊಳ್ಳುವುದಿಲ್ಲ. ಇಂತಹ ತಂದೆಯನ್ನು ಎಲ್ಲಾದರೂ ನೋಡಿದ್ದೀರಾ? ಮಕ್ಕಳಿಗೆ ಸಿಂಹಾಸನದ ಮೇಲೆ ಕೂರಿಸಿ ಸ್ವಯಂ ಸಿಂಹಾಸನದ ಮೇಲೆ ಕುಳಿತುಕೊಳ್ಳದೇ ಇರುವಂತಹ ತಂದೆಯನ್ನು. ಸ್ವಯಂ ರಾಜ ಆಗದೆ ಮಕ್ಕಳನ್ನು ರಾಜರನ್ನಾಗಿ ಮಾಡುವಂತವರು ಕೇವಲ ಶಿವತಂದೆ ಆಗಿದ್ದಾರೆ. ಈಗ ಈ ಬ್ರಹ್ಮ ಕೂಡ ಪುರುಷಾರ್ಥಿಯಾಗಿದ್ದಾರೆ. ಶುಭಾಬ ಪುರುಷಾರ್ಥ ಮಾಡಿಸುವವರಾಗಿದ್ದಾರೆ. ಇಲ್ಲಿ ಬ್ರಹ್ಮ ತಂದೆಯದ್ದು ಕೂಡ ಏನು ದೊಡ್ಡಸ್ತಿಕೆ ಇಲ್ಲ. ಶಿವತಂದೆ ಬಂದು ಇವರನ್ನು ವಜ್ರ ಸಮಾನ ಮಾಡುತ್ತಾರೆ. ಅಂದ ಮೇಲೆ ಮುಖ್ಯ ಮಾತು ಪವಿತ್ರರಾಗಿರುವುದಾಗಿದೆ. ಬಲೆ ಮನೆಯಲ್ಲಿ ಒಟ್ಟಿಗೆ ಇರಿ, ಆದರೆ ಪವಿತ್ರರಾಗಿರಿ. ತಂದೆ ಇಲ್ಲಿ ರುದ್ರಜ್ಞಾನ ಯಜ್ಞವನ್ನು ರಚಿಸಿದ್ದಾರೆ. ಯಜ್ಞದಲ್ಲಿ ಸದಾ ಬ್ರಾಹ್ಮಣರೇ ಇರುತ್ತಾರೆ. ಯಜ್ಞವನ್ನು ಸದಾ ಬ್ರಾಹ್ಮಣರ ಮೂಲಕ ರಚನೆ ಮಾಡಲಾಗುತ್ತದೆ. ಶ್ರೀಕೃಷ್ಣ ಎಂದೂ ಈ ಮಾತನ್ನು ಹೇಳುವುದಿಲ್ಲ, ನಾನು ಯಜ್ಞದ ರಚಯಿತ ಎಂದು. ಕೃಷ್ಣ ಯಜ್ಞವನ್ನು ರಚಿಸಲು ಸಾಧ್ಯ ಇಲ್ಲ. ಬ್ರಾಹ್ಮಣರಾದ ನೀವು ಯಜ್ಞವನ್ನು ರಕ್ಷಣೆ ಮಾಡುತ್ತೀರಾ. ಬ್ರಾಹ್ಮಣರಾದ ನಿಮ್ಮ ಮೂಲಕ ತಂದೆ ಯಜ್ಞವನ್ನು ರಚಿಸುತ್ತಾರೆ. ಬ್ರಹ್ಮನ ಮುಖಾಂಶಾವಳಿ ಬ್ರಾಹ್ಮಣರು ನೀವಾಗಿದ್ದೀರಾ. ನೀವೀಗ ಆ ತಂದೆ ಶ್ರೀಮತದಂತೆ ನಡೆಯುತ್ತಿದ್ದೀರಾ. ಬ್ರಹ್ಮನಿಗೆ ಶ್ರೀ ಎಂದು ಕರೆಯುವುದಿಲ್ಲ. ಈಗಂತೂ ಆತ್ಮ ಮತ್ತು ಶರೀರ ಎರಡೂ ಪತಿತ ಆಗಿದೆ. ನೀವೀಗ ಶ್ರೀ ಅಂದರೆ ಶ್ರೇಷ್ಠ ಆಗುತ್ತಿದ್ದೀರಾ. ಈಗಲೇ ನಿಮಗೆ ಶ್ರೀ ಅಥವಾ ಶ್ರೇಷ್ಠ ಎಂದು ಕರೆಯುವುದಿಲ್ಲ. ನೀವೀಗ ಶ್ರೀ ಅಂದರೆ ಶ್ರೇಷ್ಠ ಆಗುತ್ತೀರಾ. ಶ್ರೇಷ್ಠಾತಿ ಶ್ರೇಷ್ಠ. ಒಬ್ಬ ತಂದೆ ಬಂದು ನಿಮ್ಮನ್ನು ಶ್ರೇಷ್ಠರನ್ನಾಗಿ ಮಾಡುತ್ತಾರೆ, ಲಕ್ಷ್ಮೀ ನಾರಾಯಣರ ಸಮಾನ ಮಾಡುತ್ತಾರೆ. ಈ ರೀತಿ ಶ್ರೇಷ್ಠ ಅಂದರೆ ನೀವು 16 ಕಲಾ ಸಂಪೂರ್ಣರಾಗಬೇಕಾಗಿದೆ. ತಂದೆ ಕೇಳುತ್ತಾರೆ, ನೀವು ಲಕ್ಷ್ಮೀ ನಾರಾಯಣ ಆಗುವಂತಹ ನಶೆಯಲ್ಲಿ ಇದ್ದೀರೋ ಅಥವಾ ರಾಮಸೀತೆ ಆಗುವ ನಶೆಯಲ್ಲಿ ಇದ್ದೀರೋ. ಮಕ್ಕಳು ಹೇಳುತ್ತೀರಾ, ಲಕ್ಷ್ಮೀ ನಾರಾಯಣ ಆಗುವಂತಹ ನಶೆಯಲ್ಲಿ ಇದ್ದೇವೆ. ನಾವಂತೂ ಸೂರ್ಯವಂಶಿಯೇ ಆಗುತ್ತೇವೆ ಎಂದು. ಎರಡು ಕಲೆ ಕಡಿಮೆ ಇರುವಂತಹ ಚಂದ್ರವಂಶಿ ನಾವೇಕೆ ಆಗಬೇಕು. ನಾವಂತೂ ನಾರಾಯಣ ಅಥವಾ ಲಕ್ಷ್ಮಿಯನ್ನೇ ವರಿಸುತ್ತೇವೆ ಎಂದು ಮಕ್ಕಳು ಹೇಳುತ್ತೀರಾ. ನಿಮ್ಮ ಮಮ್ಮ ಮತ್ತು ಬಾಬಾ ಸೂರ್ಯವಂಶಿ ಆಗುತ್ತಾರೆ. ಜಗದಂಬೆ ಮತ್ತು ಜಗತ್ಪಿತ ಇಬ್ಬರೂ ಸೂರ್ಯವಂಶಿ ಆಗುತ್ತಾರೆ. ಅಂದ ಮೇಲೆ ಅವರ ಮಕ್ಕಳಾದ ನಾವು ಕೂಡ ಮಮ್ಮ ಬಾಬಾ ಎಂದು ಕರೆಯುತ್ತೇವೆ. ಅಂದ ಮೇಲೆ ಅವರ ಸಮಾನ ಸೂರ್ಯವಂಶಿ ಆಗುವ ಪುರುಷಾರ್ಥ ಮಾಡಬೇಕು. ಬಾಬಾ ಮಕ್ಕಳಿಗೆ ತಿಲಕ ಹಚ್ಚುತ್ತಾರೆ, ಮುಖವನ್ನೂ ಕೂಡ ಸಿಹಿ ಮಾಡುತ್ತಾರೆ. ಅಂದರೆ ನಿಮಗೆ ಬಹಳಷ್ಟು ವರದಾನಗಳನ್ನು ಕೊಡುತ್ತಾರೆ. ವಿಜಯದ ತಿಲಕವನ್ನು ಹಚ್ಚಿ ವರದಾನ ಕೊಡುತ್ತಾರೆ. ನೀವೀಗ ಸದಾ ಕಾಲಕ್ಕೋಸ್ಕರ ಇಂತಹ ಸ್ವರಾಜ್ಯವನ್ನು ಪಡೆದುಕೊಳ್ಳುತ್ತೀರಾ. ಅಂದರೆ ರಾಜಾರಾಣಿ ಮತ್ತು ಪ್ರಜೆ ಎಲ್ಲರೂ ಕೂಡ ರಾಜ್ಯಭಾಗ್ಯವನ್ನು ಭೋಗಿಸುತ್ತೀರಾ. ಪರಂಪಿತ ಪರಮಾತ್ಮನ ಮೂಲಕ ಒಂದೇ ಬಾರಿ ರಾಜ್ಯಭಾಗ್ಯ ಸ್ಥಾಪನೆ ಆಗುತ್ತದೆ. ಇದಂತೂ ಸರ್ವಶಕ್ತಿಯ ರಾಜ್ಯ ಆಗಿದೆ. ಸರ್ವಶಕ್ತಿವಂತನ ರಾಜ್ಯ ಸತ್ಯಯುಗ ಆಗಿದೆ.
ನಿರ್ವಿಕಾರಿ ಜಗತ್ತು ಎಂದು ಸತ್ಯುಗಕ್ಕೆ ಗಾಯನ ಮಾಡಲಾಗುತ್ತದೆ. ಸರ್ವಗುಣ ಸಂಪನ್ನರು, 16 ಕಲಾ ಸಂಪೂರ್ಣರು, ಮರ್ಯಾದಾ ಪುರುಷೋತ್ತಮರು ದೇವತೆಗಳಾಗಿರುತ್ತಾರೆ. ಅವರು ಎಂದೂ ಕೂಡ ಕಾಮ ವಿಕಾರಕ್ಕೆ ವಶ ಆಗುವಂತಹ ಹಿಂಸೆಯನ್ನು ಮಾಡುವುದಿಲ್ಲ. 63 ಜನ್ಮದಲ್ಲಿ ನೀವು ಕಾಮ ವಿಕಾರಕ್ಕೆ ವಶ ಆಗಿ ಒಬ್ಬರು ಇನ್ನೊಬ್ಬರಿಗೆ ದುಃಖ ಕೊಡುತ್ತಾ ಬಂದಿದ್ದೀರಾ. ಅಮರ ಲೋಕದಲ್ಲಿ ಕಾಮ ವಿಕಾರ ಇರುವುದಿಲ್ಲ. ಇಲ್ಲಿ ಕಾಮ ವಿಕಾರಕ್ಕೆ ವಶ ಆಗಿ ಪತಿತರಾಗುತ್ತಾ ಆಗುತ್ತಾ ತಮೋಪ್ರಧಾನ ಆಗಿ ಬಿಟ್ಟಿದ್ದೀರಾ. ಈಗ ಮಕ್ಕಳಾದ ನೀವು ತಿಳಿದುಕೊಂಡಿದ್ದೀರಾ, ಅವಶ್ಯವಾಗಿ ತಂದೆ ಸ್ವರ್ಗವನ್ನು ಸ್ಥಾಪನೆ ಮಾಡುತ್ತಿದ್ದಾರೆ. ಭಾರತದಲ್ಲೇ ತಂದೆ ಜನ್ಮವನ್ನು ಪಡೆದುಕೊಳ್ಳುತ್ತಾರೆ. ತಂದೆ ವೈಕುಂಠದ ಉಡುಗೊರೆಯನ್ನು ಮಕ್ಕಳಿಗೋಸ್ಕರ ತಂದಿದ್ದಾರೆ. ಅರ್ಧಾಕಲ್ಪದಿಂದ ನಾವು ಆ ತಂದೆಯನ್ನು ಕೂಗಿ ಕರೆಯುತ್ತಾ ಬಂದಿದ್ದೇವೆ. ಹೇ ಪರಮಾತ್ಮ ತಂದೆ, ದಯೆ ತೋರಿಸು, ಕರುಣೆ ತೋರಿಸು ಎಂದು ಕೂಗಿ ಕರೆಯುತ್ತಾ ಬಂದಿದ್ದೇವೆ. ಭಕ್ತಿ ಮಾರ್ಗದಲ್ಲಿ ಗಾಯನ ಮಾಡುತ್ತಾ ಇರುತ್ತೇವೆ. ಸತ್ಯುಗದಲ್ಲಿ ಯಾರೂ ಈ ರೀತಿ ಆ ತಂದೆಯನ್ನು ಕೂಗಿ ಕರೆಯುವುದಿಲ್ಲ, ಏಕೆಂದರೆ ಅಲ್ಲಿ ಸದಾ ಸುಖ ಇರುತ್ತದೆ. ದುಃಖದಲ್ಲಿ ಎಲ್ಲರೂ ಸ್ಮರಣೆ ಮಾಡುತ್ತಾರೆ, ಸುಖದಲ್ಲಿ ಯಾರೂ ಕೂಡ ಆ ತಂದೆಯ ಸ್ಮರಣೆಯನ್ನು ಮಾಡುವುದಿಲ್ಲ. ಅನೇಕ ಪ್ರಕಾರದ ದುಃಖ ಜಾಸ್ತಿ ಆಗುತ್ತಾ ಇದೆ ಕಲಿಯುಗದಲ್ಲಿ. ದಿವಾಳಿ ಆಗುತ್ತಾರೆ, ಆಗ ಎಷ್ಟೊಂದು ದುಃಖ ಆಗುತ್ತದೆ. ಕಾಯಿಲೆ ಬರುತ್ತದೆ, ಆಗಲೂ ಕೂಡ ದುಃಖ ಆಗುತ್ತದೆ. ಸ್ವರ್ಗದಲ್ಲಿ ದುಃಖದ ಹೆಸರು ಚಿಹ್ನೆ ಕೂಡ ಇರುವುದಿಲ್ಲ. ತಂದೆ ಬಂದು ಮಕ್ಕಳಿಗೆ ರಾಜ್ಯಭಾಗ್ಯದ ತಿಲಕವನ್ನು ಹಚ್ಚುತ್ತಾರೆ. ಇದಂತೂ ದುಃಖಧಾಮ. ಸತ್ಯುಗ ಅಂದರೆ ಸುಖಧಾಮ. ಶಾಂತಿಧಾಮದಲ್ಲಿ ಆತ್ಮ ಮಾತನ್ನಾಡುವುದಿಲ್ಲ, ಆತ್ಮ ಶಾಂತಿಯಲ್ಲಿ ಇರುತ್ತದೆ. ಈ ಸಾಕಾರಿ ಸೃಷ್ಟಿಯಲ್ಲಿ ಆತ್ಮ ಶಬ್ದದಲ್ಲಿ ಬರುತ್ತದೆ. ನಿಮ್ಮ ಸ್ವಧರ್ಮವೇ ಶಾಂತಿಯಾಗಿದೆ. ನಿಮಗೆ ಈಗ ಸುಖಶಾಂತಿಯ ಸ್ವರಾಜ್ಯ ಸಿಗುತ್ತಾ ಇದೆ. ತಂದೆಯ ಮಕ್ಕಳಾಗಿ ಆ ತಂದೆಯ ಶ್ರೀಮತದಂತೆ ನಡೆಯಬೇಕು. ಶಿಕ್ಷಣದ ಸಮಯದಲ್ಲಿ ಶಿಕ್ಷಣದ ಕಡೆ ಸಂಪೂರ್ಣ ಗಮನ ಇರಬೇಕು. ಶಿಕ್ಷಣ ಓದುವಾಗ ಶಿಕ್ಷಣದ ಕಡೆ ಸಂಪೂರ್ಣ ಗಮನ ಇರಬೇಕು. ಶಿಕ್ಷಣದ ಸಮಯವನ್ನು ವ್ಯರ್ಥ ಮಾತುಗಳ ವರ್ಣನೆಯಲ್ಲಿ ಕಳೆಯಬಾರದು. ಶಿಕ್ಷಣ ಓದುವ ಸಮಯದಲ್ಲಿ ಎಂದೂ ಕೂಡ ವ್ಯರ್ಥ ಮಾತುಗಳ ವರ್ಣನೆ ನಡೆಯುವುದಿಲ್ಲ. ಒಂದು ವೇಳೆ ಯಾವುದಾದರೂ ಉಲ್ಟಾ ಸುಲ್ಟಾ ಮಾತನ್ನು ಮಾತನಾಡುತ್ತೀರಾ ಅಂದರೆ ಸ್ಕೂಲ್ನಲ್ಲೂ ಕೂಡ ಟೀಚರ್ ಹೇಳುತ್ತಾರೆ, ಗಮನ ಕೊಟ್ಟು ಕೇಳಿ ಎಂದು. ಸ್ಕೂಲ್ನಲ್ಲಿ ಕುಳಿತ ವಿದ್ಯಾರ್ಥಿಗಳು ಶಿಕ್ಷಣ ಓದುವಾಗ ಉಲ್ಟಾ ಸುಲ್ಟಾ ಮಾತನಾಡಿದರೆ ಅಟೆನ್ಷನ್ ಪ್ಲೀಸ್ ಎಂದು ಟೀಚರ್ ಹೇಳುತ್ತಾರೆ. ಅಂದ ಮೇಲೆ ತಂದೆ ಮಕ್ಕಳಿಗೆ ಹೇಳುತ್ತಾರೆ, ನಿಮ್ಮ ಬುದ್ಧಿ ಶಿಕ್ಷಣ ಓದುವಾಗ ಬೇರೆ ಎಲ್ಲೂ ಕೂಡ ಅಲೆದಾಡಬಾರದು. ಹೊರಗಡೆ ಜಗತ್ತಿನ ಪೆಟ್ಟು ತಿನ್ನುವಂತಹ ವಿಚಾರಗಳು ನಿಮ್ಮ ಮನಸ್ಸಿನಲ್ಲಿ ಬರಬಾರದು. ಬುದ್ಧಿ ಆ ಕಡೆ ಈ ಕಡೆ ಓಡುತ್ತಾ ಇರುತ್ತದೆ. ಕೆಲವರು ಯೋಚಿಸುತ್ತಾರೆ, ಸ್ಕೂಲ್ನಲ್ಲೂ ಕೂಡ ರಜೆ ಬಂದು ಬಿಟ್ಟರೆ ಬೇಗ ಮನೆಗೆ ಹೋಗಬಹುದು ಎಂದು. ಆ ರೀತಿ ಯೋಚಿಸಿದರೆ ಬುದ್ಧಿ ಆ ಕಡೆ ಈ ಕಡೆ ಹೋಗುತ್ತಾ ಇರುತ್ತದೆ. ಈಗ ಮಕ್ಕಳಾದ ನೀವು ಕೂಡ ಬುದ್ಧಿಯನ್ನು ಆ ಕಡೆ ಈ ಕಡೆ ಹೋಗಲು ಬಿಡಬಾರದು. ಶಿಕ್ಷಣವನ್ನು ಓದಬೇಕು, ಅನ್ಯರಿಗೂ ಓದಿಸಬೇಕು. ಬ್ರಾಹ್ಮಣರ ಉದ್ಯೋಗವೇ ಆಗಿದೆ ಗೀತೆಯನ್ನು ನುಡಿಸುವುದು. ಅಲ್ಲಿ ಬ್ರಾಹ್ಮಣರು ಗೀತೆಯನ್ನು ನುಡಿಸುತ್ತಾರೆ, ಶರೀರ ನಿರ್ವಹಣೆಯನ್ನು ಮಾಡಿಕೊಳ್ಳುತ್ತಾರೆ. ನಿಮಗೂ ಕೂಡ ಇದೇ ರೀತಿ ಹೇಳಲಾಗುತ್ತದೆ. ಗೃಹಸ್ಥ ವ್ಯವಹಾರದಲ್ಲಿದ್ದರೂ ಕೂಡ ಕಮಲ ಪುಷ್ಪದ ಸಮಾನ ಪವಿತ್ರರಾಗಿ ಇರಬೇಕು, ಪ್ರತಿಜ್ಞೆ ಮಾಡಬೇಕು, ಈ ಒಂದು ಅಂತಿಮ ಜನ್ಮದಲ್ಲಿ ಪವಿತ್ರರಾಗಿ ಇರುತ್ತೇವೆ ಎಂದು. ಈಗ ಈ ಪತಿತ ಜಗತ್ತಿನ ವಿನಾಶ ಆಗುತ್ತದೆ. ವಿನಾಶದ ತಯಾರಿಯನ್ನು ನೀವು ನೋಡುತ್ತಿದ್ದೀರಾ. ಹೋಲಿ ಹಬ್ಬದ ಸಮಯದಲ್ಲಿ ಸುಡುತ್ತಾರೆ, ಅಂದರೆ ವಾಸ್ತವದಲ್ಲಿ ಹೋಲಿ ಹಬ್ಬದಲ್ಲಿ ಏನು ಕಾಮಣ್ಣನನ್ನು ಸುಡುತ್ತಾರೋ ಅದು ಕೂಡ ಈ ಸಮಯದ ಹಬ್ಬ ಆಗಿದೆ. ನೀವೀಗ ತಿಲಕವನ್ನು ಹಚ್ಚಿಕೊಳ್ಳುತ್ತೀರಾ, ತಂದೆ ನಿಮಗೆ ತಿಲಕವನ್ನು ಹಚ್ಚುತ್ತಾರೆ. ಬುದ್ಧಿ ಹೇಳುತ್ತದೆ, ನಾವು ಸತ್ಯುಗ ಅಥವಾ ವಿಶ್ವದ ಮಾಲೀಕರಾಗುವುದಕ್ಕೋಸ್ಕರ ಶಿಕ್ಷಣವನ್ನು ಓದುತ್ತಿದ್ದೇವೆ. ತಂದೆ ನಮಗೆ ಓದಿಸುತ್ತಿದ್ದಾರೆ ಅಥವಾ ಸ್ವರಾಜ್ಯದ ತಿಲಕವನ್ನು ನಾವು ತಂದೆಯಿಂದ ಪ್ರಾಪ್ತಿ ಮಾಡಿಕೊಳ್ಳುತ್ತಿದ್ದೇವೆ. ತಂದೆ ತಿಲಕವನ್ನು ಹಚ್ಚುತ್ತಾರೆ. ಈಗ ನೀವು ತಂದೆಯ ಸಮ್ಮುಖದಲ್ಲಿ ಕುಳಿತಿದ್ದೀರಾ, ರಾಜ್ಯಭಾಗ್ಯವನ್ನು ಪಡೆದುಕೊಳ್ಳುವುದಕ್ಕೋಸ್ಕರ. ಯಾರು ಪವಿತ್ರರಾಗಿ ಇರುತ್ತಾರೋ ಅವರೇ ರಾಜ್ಯಭಾಗ್ಯವನ್ನು ಪಡೆದುಕೊಳ್ಳುತ್ತಾರೆ. ರಾಖಿಗೆ ಬಹಳಷ್ಟು ಮಹತ್ವ ಇದೆ. ಹೇಳುತ್ತಾರೆ, ಸಹೋದರಿ ಸಹೋದರನಿಗೆ ತಿಲಕವನ್ನು ಹಚ್ಚಿ ರಾಖಿಯನ್ನು ಕಟ್ಟುತ್ತಾರೆ. ನೀವು ಸಹೋದರಿಯರು ಸಹೋದರರಿಗೆ ತಿಲಕ ಹಚ್ಚುತ್ತೀರಾ, ರಾಖಿ ಕಟ್ಟುತ್ತೀರಾ, ಮುಖವನ್ನು ಮಧುರ ಮಾಡಿಸುತ್ತೀರಾ, ಸಿಹಿ ತಿನ್ನಿಸುತ್ತೀರಾ. ಈ ಹಬ್ಬ ಎಲ್ಲಿಂದ ಪ್ರಾರಂಭ ಆಯಿತು? ಸಂಗಮ ಯುಗದಿಂದ. ಪರಂಪಿತ ಪರಮಾತ್ಮ ಪವಿತ್ರರಾಗಿರುವಂತಹ ರಾಖಿಯನ್ನು ಕಟ್ಟುತ್ತಾರೆ. ಶಿವರಾತ್ರಿಯ ಹಬ್ಬ ಕೂಡ ಇದೆ, ನಂತರ ರಕ್ಷಾಬಂಧನದ ಹಬ್ಬ, ನಂತರ ದಸರಾ, ನಂತರ ದೀಪಾವಳಿಯ ಹಬ್ಬ, ನವರಾತ್ರಿಯ ಹಬ್ಬ. ಈ ಎಲ್ಲಾ ಉತ್ಸವಗಳು ಇದೇ ರೀತಿ ನಡೆಯುತ್ತಿರುತ್ತದೆ, ನಿಮಗೆ ಖುಷಿಯಾಗುತ್ತದೆ. ದಸರಾ ಅಂದರೆ ವಿನಾಶದ ನಂತರ ದೀಪಾವಳಿ ಬರುತ್ತದೆ, ಮನೆ ಮನೆ ಕೂಡ ಸ್ವರ್ಗ ಆಗುತ್ತದೆ. ನೀವು ಶಿವತಂದೆಯ, ಬ್ರಹ್ಮ ವಿಷ್ಣು ಶಂಕರರ, ಲಕ್ಷ್ಮೀನಾರಾಯಣರ ಎಲ್ಲರ ಜೀವನ ಕಥೆಯನ್ನೂ ಕೂಡ ಹೇಳಬಹುದು.
ಇಡೀ ಸೃಷ್ಟಿಚಕ್ರವನ್ನು ನೀವೀಗ ಅರ್ಥ ಮಾಡಿಕೊಂಡಿದ್ದೀರಾ. ರಾಮ ಸೀತೆಯರನ್ನು ನೀವು ಅರ್ಥ ಮಾಡಿಕೊಂಡಿದ್ದೀರಾ. ರಾಮ ಸೀತೆಯರ ಜೀವನ ಚರಿತ್ರೆ ಕೂಡ ನಿಮಗೆ ಗೊತ್ತಿದೆ. ಫೇಲ್ ಆಗುವಂತವರು ಕಡಿಮೆ ಮಾರ್ಕ್ಸ್ ಪಡೆದುಕೊಳ್ಳುತ್ತಾರೆ. ಇನ್ನು 8-10 ಭುಜ ಇರುವಂತಹ ಯಾವ ದೇವತೆಗಳು ಇರುವುದಿಲ್ಲ. ಈ ರೀತಿ ಚಿತ್ರಗಳನ್ನಷ್ಟೇ ನಿರ್ಮಾಣ ಮಾಡಿದ್ದಾರೆ. ಇದಕ್ಕೆ ಹೇಳಲಾಗುತ್ತದೆ, ಸಮಯವೂ ವ್ಯರ್ಥ, ಧನವನ್ನೂ ವ್ಯರ್ಥ ಮಾಡುವುದು ಮತ್ತು ಶಕ್ತಿಯನ್ನು ವ್ಯರ್ಥವಾಗಿ ಕಳೆದುಕೊಳ್ಳುವುದು ಎಂದು. ನಿಮಗೆ ಗೊತ್ತಿದೆ, ನಾವೀಗ ಬಂದಿರುವುದೇ ಸ್ವರಾಜ್ಯದ ಆಸ್ತಿಯನ್ನು ಪಡೆದುಕೊಳ್ಳುವುದಕ್ಕೋಸ್ಕರ. ಅಂದ ಮೇಲೆ ನಾವೇಕೆ ತಂದೆ ಶ್ರೀಮತದಂತೆ ನಡೆಯುತ್ತಿಲ್ಲ? ಹೇಗೆ ತಂದೆ ತಾಯಿ ಶ್ರೀಮತದಂತೆ ನಡೆಯುತ್ತಿದ್ದಾರೆ? ಇದು ತಿಳಿದುಕೊಳ್ಳುವಂತಹ ಮಾತಾಗಿದೆ. ತಂದೆ ಮನುಷ್ಯ ಸೃಷ್ಟಿಯ ರಚಯಿತ ಆಗಿದ್ದಾರೆ, ಬೇಹದ್ದಿನ ತಂದೆ ಆಗಿದ್ದಾರೆ. ಎಷ್ಟೊಂದು ಮಕ್ಕಳನ್ನು ತಂದೆ ದತ್ತು ತೆಗೆದುಕೊಳ್ಳುತ್ತಾರೆ, ಪ್ರಜಾಪಿತ ಆಗಿದ್ದಾರೆ. ಲೌಕಿಕ ಜಗತ್ತಿನ ತಂದೆ ಒಂದು ಮಗುವನ್ನು ದತ್ತು ತೆಗೆದುಕೊಳ್ಳಬಹುದು, ಆದರೆ ಅವರಿಗೆ ಪ್ರಜಾಪಿತ ಎಂದು ಕರೆಯುವುದಿಲ್ಲ. ಕೆಲವು ತಂದೆಯರು ಈ ರೀತಿ ಇರುತ್ತಾರೆ, ಮೊದಲು ಮಕ್ಕಳನ್ನು ದತ್ತು ತೆಗೆದುಕೊಳ್ಳುತ್ತಾರೆ, ನಂತರ ಸ್ವಯಂಗೆ ಸ್ವಂತ ಮಕ್ಕಳು ಹುಟ್ಟಿಬಿಟ್ಟರೆ ಈ ದತ್ತು ಮಗುವಿಗಿಂತ ಜಾಸ್ತಿ ಸ್ವಂತ ಮಗುವನ್ನು ಪ್ರೀತಿ ಮಾಡುತ್ತಾರೆ. ಮಡಿಲಿನ ಮಕ್ಕಳನ್ನು ಅಷ್ಟೊಂದು ಪ್ರೀತಿ ಮಾಡುವುದಿಲ್ಲ. ಅಂದರೆ ಯಾರು ದತ್ತು ಮಕ್ಕಳಿರುತ್ತಾರೋ ಅವರ ಮೇಲೆ ಪ್ರೀತಿ ಕಡಿಮೆ ಆಗಿಬಿಡುತ್ತದೆ. ಈಗ ನಿಮಗೆ ಗೊತ್ತಿದೆ, ನಾವು ಈಶ್ವರನ ಮಡಿಲಿನಲ್ಲಿದ್ದೇವೆ. ತಂದೆ ನಮಗೆ ತಿಲಕವನ್ನು ಹಚ್ಚುತ್ತಿದ್ದಾರೆ, ಪವಿತ್ರತೆಯ ಪ್ರತಿಜ್ಞೆಯನ್ನು ಮಾಡಿಸುತ್ತಾರೆ. ಮನಸ್ಸಿನಲ್ಲಿ ಪ್ರತಿಜ್ಞೆ ಮಾಡುತ್ತೀರಾ, ಬಾಬಾ ನೀವು ಬಂದಿದ್ದೀರಾ, ಈಗ ನಾವು ನಿಮ್ಮ ಸುಪುತ್ರ ಮಕ್ಕಳಾಗಿ ಪವಿತ್ರರಾಗಿ ನಿಮ್ಮಿಂದ ಆಸ್ತಿಯನ್ನು ಪಡೆದುಕೊಳ್ಳುತ್ತೇವೆ. ಈಗ ಎಲ್ಲರದ್ದೂ ಕೂಡ ವಿನಾಶದ ಸಮಯ ಆಗಿದೆ. ಪಾಪದ ಲೆಕ್ಕಾಚಾರವನ್ನು ಚುಕ್ತ ಮಾಡಿಕೊಂಡು ಪುಣ್ಯವನ್ನು ಜಮಾ ಮಾಡಿಕೊಳ್ಳಬೇಕು. ತಂದೆಯ ನೆನಪಿನಿಂದ ಪುಣ್ಯ ಜಮಾ ಆಗುತ್ತದೆ. ಎಷ್ಟು ತಂದೆಯನ್ನು ನೆನಪು ಮಾಡುತ್ತೀರಾ ಮತ್ತು ಅವಿನಾಶಿ ಜ್ಞಾನರತ್ನಗಳ ದಾನ ಮಾಡುತ್ತಾ ಹೋಗುತ್ತೀರಾ, ಅಷ್ಟು ನಿಮ್ಮ ಖಾತೆಯಲ್ಲಿ ಪುಣ್ಯ ಜಮಾ ಆಗುತ್ತದೆ. ಎಷ್ಟು ಸೇವೆ ಮಾಡುತ್ತೀರೋ ಅಷ್ಟು ಪುಣ್ಯ ಜಮಾ ಆಗುತ್ತದೆ. ಜಮಾ ಮಾಡಿಕೊಳ್ಳುತ್ತಾ ಮಾಡಿಕೊಳ್ಳುತ್ತಾ ರಾಜ್ಯ ಪದವಿಯನ್ನು ಪಡೆದುಕೊಳ್ಳುತ್ತೀರಾ. 8 ರತ್ನಗಳು ಮುಖ್ಯ. 8 ರತ್ನದ ಆಭರಣವನ್ನು ತಯಾರು ಮಾಡುತ್ತಾರೆ, ಉಂಗುರ ಹಾಕಿಕೊಳ್ಳುತ್ತಾರೆ. ದೇವಿಯರ ಜೊತೆಗೆ ದೇವತೆಗಳು ಇರುತ್ತಾರೆ ತಾನೆ? ಅವಶ್ಯವಾಗಿ. ಮೆಜಾರಿಟಿ ಮಾತೇರದಾಗಿರುವ ಕಾರಣ ದೇವಿಯರ ಪೂಜೆ ನಡೆಯುತ್ತದೆ, ಹೆಚ್ಚಾಗಿ ದೇವಿಯರ ಪೂಜೆ ನಡೆಯುತ್ತದೆ. ಒಳ್ಳೆಯದು. ರಾಖಿಯನ್ನು ಯಾರು ಕಟ್ಟುತ್ತಾರೆ? ಶಿವತಂದೆ ಸ್ವಯಂ ನಿಮ್ಮ ಸಮ್ಮುಖದಲ್ಲಿ ಕುಳಿತಿದ್ದಾರೆ. ಇಲ್ಲಿ ಶಿವತಂದೆ ರಾಖಿಯನ್ನು ಕಟ್ಟುತ್ತಾರೆ, ತಿಲಕವನ್ನು ಹಚ್ಚುತ್ತಾರೆ, ಮುಖವನ್ನೂ ಕೂಡ ಸಿಹಿ ಮಾಡಿಸುತ್ತಾರೆ. ಇದರ ಅರ್ಥ ನೀವು ಭವಿಷ್ಯದಲ್ಲಿ ಸದಾ ಸುಖಿಗಳಾಗಿರುತ್ತೀರಾ ಎಂದು. ನಂತರ ತಂದೆ ಮಕ್ಕಳಿಗೆ ಉಡುಗೊರೆ ಕೂಡ ಕೊಡುತ್ತಾರೆ. ಯಾವ ಉಡುಗೊರೆ ಕೊಡುತ್ತಾರೆ? ತಮ್ಮದೆಲ್ಲವನ್ನೂ ಮಕ್ಕಳಿಗೆ ಕೊಡುತ್ತಾರೆ. ಅಂದ ಮೇಲೆ ತಂದೆ ಹೇಳುತ್ತಾರೆ, ನಾನು ಪುನಃ 21 ಜನ್ಮದ ಆಸ್ತಿಯನ್ನು ಕೊಡುತ್ತೇನೆ. ಇಲ್ಲಿ ಕೊಡುವ ತೆಗೆದುಕೊಳ್ಳುವ ಲೆಕ್ಕ ಇದೆ. ತಂದೆ ಪಕ್ಕಾ ವ್ಯಾಪಾರಿ ಆಗಿದ್ದಾರೆ. ಏನನ್ನು ತೆಗೆದುಕೊಳ್ಳುತ್ತಾರೆ ಮತ್ತು ಏನನ್ನು ಕೊಡುತ್ತಾರೆ? ಹೇಳುತ್ತಾರೆ, ಈಶ್ವರನ ಹೆಸರಿನಲ್ಲಿ ದಾನ ಮಾಡಬೇಕು ಎಂದು. ಏಕೆಂದರೆ ಜನರಿಗೆ ಗೊತ್ತಿದೆ, ಈಶ್ವರ ದಾನ ಮಾಡಿದ್ದಕ್ಕೆ ಫಲ ಕೊಡುತ್ತಾರೆ ಎಂದು. ತಂದೆ ಹೇಳುತ್ತಾರೆ, ಭಕ್ತಿ ಮಾರ್ಗದಲ್ಲೂ ನಾನು ನಿಮಗೆ ಫಲ ಕೊಡುತ್ತೇನೆ. ಈಗ ಡೈರೆಕ್ಟ್ ಆಗಿ ಬಂದಿದ್ದೇನೆ, ನಿಮಗೆ ಎಷ್ಟೊಂದು ಅವಿನಾಶಿ ಜ್ಞಾನರತ್ನಗಳ ದಾನ ಕೊಡುತ್ತಿದ್ದೇನೆ. ನೀವೀಗ ಪುನಃ ಆ ರತ್ನವನ್ನು ಅನ್ಯರಿಗೆ ದಾನವಾಗಿ ನೀಡುತ್ತೀರಾ. ನೀವೆಲ್ಲರೂ ಸಹೋದರ ಸಹೋದರರಾಗಿದ್ದೀರಾ. ನಿಮಗೆ ದೊಡ್ಡ ತಾಯಿಯಾದಂತಹ ಬ್ರಹ್ಮ ತಾಯಿ ರಾಖಿಯನ್ನು ಕಟ್ಟುತ್ತಾರೆ, ತಂದೆ ತಿಲಕವನ್ನು ಹಚ್ಚುತ್ತಾರೆ. ಇಲ್ಲಿ ತಂದೆ ತಾಯಿ ಇಬ್ಬರು ಒಟ್ಟಿಗೆ ಇದ್ದಾರೆ. ತಾಯಿ ರಾಖಿ ಕಟ್ಟುತ್ತಾರೆ, ತಂದೆ ತಿಲಕವನ್ನು ಹಚ್ಚುತ್ತಾರೆ. ನೀವು ರಾಜಾರಾಣಿ ಆಗಿಬಿಡುತ್ತೀರಾ. ಈಗ ನಿಮ್ಮ ಪ್ರೀತಿ ಪರಮಾತ್ಮನ ಜೊತೆಗಿದೆ. ಭಾರತವಾಸಿಗಳು ತಿಲಕವನ್ನು ಹಚ್ಚಿಕೊಳ್ಳುತ್ತಾ ಬಂದಿದ್ದಾರೆ. ಭಾರತವಾಸಿಗಳಿಗೆ ತಿಲಕವನ್ನು ಹಚ್ಚಲಾಗುತ್ತದೆ. ಭಾರತವನ್ನು ಸ್ವರ್ಗವನ್ನಾಗಿ ಯಾರು ಮಾಡಿದರು? ತಂದೆ ಬಂದಿದ್ದಾರೆ ಸ್ವರ್ಗವನ್ನು ನಿರ್ಮಾಣ ಮಾಡುವುದಕ್ಕೋಸ್ಕರ. ಕೃಷ್ಣ ತಂದೆಯ ರಚನೆ, ನಂಬರ್ 1 ರಚನೆ ಕೃಷ್ಣ ಆಗಿದ್ದಾರೆ. ಶಿವತಂದೆ ರಚಯಿತ, ನಂಬರ್ 1 ರಚಯಿತ. ಈಗ ಮಕ್ಕಳಿಗೆ ಖುಷಿಯ ನಶೆ ಬಹಳಷ್ಟು ಏರಬೇಕಾಗಿದೆ. 20 ಉಗುರುಗಳಿಗಿಂತ ಜಾಸ್ತಿ ನಿಮ್ಮ ಖುಷಿ ಇರಬೇಕು. ಅಂದರೆ ಸಂಪೂರ್ಣ ದೇಹದ ಶಕ್ತಿಗಿಂತ ಜಾಸ್ತಿ ನೀವು ಖುಷಿಯಲ್ಲಿ ಇರಬೇಕಾಗಿದೆ. ಒಳ್ಳೆಯದು. ಮಧುರಾತಿ ಮಧುರ, ಅಗಲಿ ಹೋಗಿ ಮರಳಿ ಸಿಕ್ಕಿರುವ ಮಕ್ಕಳ ಪ್ರತಿ ಮಾತ್ಪಿತಾ ಬಾಪ್ತಾದರವರ ನೆನಪು, ಪ್ರೀತಿ ಹಾಗೂ ಸುಪ್ರಭಾತ. ಆತ್ಮಿಕ ಮಕ್ಕಳಿಗೆ ಆತ್ಮಿಕ ತಂದೆಯ ನಮಸ್ತೆ. ಆತ್ಮಿಕ ತಂದೆಗೆ ಆತ್ಮಿಕ ಮಕ್ಕಳ ನೆನಪು, ಪ್ರೀತಿ ಹಾಗೂ ನಮಸ್ತೆ, ನಮಸ್ತೆ, ನಮಸ್ತೆ. ಧಾರಣೆಗೋಸ್ಕರ ಮುಖ್ಯ ಸಾರ. ಫಸ್ಟ್ ಪಾಯಿಂಟ್, ಮನಸ್ಸಿನ ಪ್ರೀತಿ ಒಬ್ಬ ತಂದೆಯ ಜೊತೆ ಜೋಡಣೆ ಆಗಿರಬೇಕು. ದೇಹದಾರಿಗಳ ಜೊತೆ ಪ್ರೀತಿ ಜೋಡಿಸಬಾರದು, ಏಕೆಂದರೆ ಸರ್ವ ಸಂಬಂಧಿ ಒಬ್ಬ ತಂದೆ ಆಗಿದ್ದಾರೆ. ಸೆಕೆಂಡ್ ಪಾಯಿಂಟ್, ಶಿಕ್ಷಣ ಓದುವ ಸಮಯದಲ್ಲಿ ಸಂಪೂರ್ಣ ಗಮನ ಶಿಕ್ಷಣದ ಕಡೆ ಇರಬೇಕು. ವ್ಯರ್ಥ ಮಾತುಗಳ ವರ್ಣನೆ ಚಿಂತನೆ ಮಾಡಬಾರದು. ಬುದ್ಧಿಯನ್ನು ಅಲೆದಾಡದಂತೆ ನೋಡಿಕೊಳ್ಳಬೇಕು. ವರದಾನ,
ತಮ್ಮ ಶುಭ ಚಿಂತನೆಯ ಮೂಲಕ ವಾತಾವರಣವನ್ನು ಶಕ್ತಿಶಾಲಿಯನ್ನಾಗಿ ಮಾಡುವಂತಹ ಸದಾ ಸಹಯೋಗಿ ಸಂತುಷ್ಟ ಆತ್ಮ ಆಗಿ ಎಂದಾದರೂ ಯಾವುದಾದರೂ ಮಾತಿನ ಕಾರಣ ವಾತಾವರಣದಲ್ಲಿ ಹೆಚ್ಚು ಕಡಿಮೆ ಆಗುತ್ತದೆ ಅಂದರೆ ಸಹಯೋಗಿ ಆತ್ಮರ ಕೆಲಸ ಆಗಿದೆ. ಏರುಪೇರಿನಲ್ಲಿ ಬರುವ ಬದಲು ವಾತಾವರಣವನ್ನು ಶಕ್ತಿಶಾಲಿಯನ್ನಾಗಿ ಮಾಡಲು ಸಹಯೋಗವನ್ನು ನೀಡುವುದು. ಸದಾ ಸಹಯೋಗಿ ಅಂದರೆ ಸದಾ ಸಂತುಷ್ಟ. ಒಬ್ಬ ತಂದೆಯನ್ನು ಬಿಟ್ಟು ಬೇರೆ ಯಾರೂ ಇಲ್ಲ. ಏನಾದರೂ ಸಂಕಲ್ಪ ಬಂತು ಅಂದರೆ ಆ ಸಂಕಲ್ಪವನ್ನು ಮೇಲೆ ತಂದೆಗೆ ಕೊಟ್ಟು ಸ್ವಯಂ ನಿರ್ಸಂಕಲ್ಪ ಆಗಿಬಿಡಿ, ಸಂಕಲ್ಪದಿಂದ ಮುಕ್ತ ಆಗಿಬಿಡಿ, ನಿಸ್ಸಂಕಲ್ಪ ಸ್ಥಿತಿಯಲ್ಲಿ ಇರಿ, ಸ್ವ ಉನ್ನತಿ ಮತ್ತು ಸೇವೆಯ ಉನ್ನತಿಯಲ್ಲಿ ಬ್ಯುಸಿಯಾಗಿ ಇರಿ, ಶುಭ ಭಾವನೆಯಿಂದ ಶುಭ ಸಂಕಲ್ಪದಿಂದ ಸೇವೆಯನ್ನು ಮಾಡುತ್ತಾ ಇರಿ. ಶುಭ ಭಾವನೆ ಶುಭ ಸಂಕಲ್ಪವನ್ನು ಇಟ್ಟುಕೊಳ್ಳಿ. ನೀವು ಶುಭ ಭಾವನೆ ಶುಭ ಸಂಕಲ್ಪ ಇಟ್ಟುಕೊಂಡಾಗ ಆ ಮಾತು ಅವಶ್ಯವಾಗಿ ಪೂರ್ಣ ಆಗುತ್ತದೆ. ಅದಕ್ಕೋಸ್ಕರ ಸ್ಥಿತಿ ಏಕರಸ ಆಗಿರಬೇಕು ಮತ್ತು ಚಿಂತನೆ ಶುಭ ಇರಬೇಕು. ಶ್ಲೋಗನ್: ಎಲ್ಲರಿಗಿಂತ ಧನವಂತರು ಯಾರು ಎಂದರೆ ಯಾರ ಬಳಿ ಪವಿತ್ರತೆ ಅನ್ನುವ ಸರ್ವಶ್ರೇಷ್ಠ ಧನ ಇದೆಯೋ ಅವರೇ ಧನವಂತರಾಗಿದ್ದಾರೆ. ಪವಿತ್ರತೆ ಅನ್ನುವ ಸರ್ವಶ್ರೇಷ್ಠ ಧನ ಯಾರ ಬಳಿ ಇದೆಯೋ ಅವರೇ ಧನವಂತರಾಗಿದ್ದಾರೆ. ಒಳ್ಳೆಯದು. ಓಂ ಶಾಂತಿ.